Hi everyone, welcome back to my channel. Ivaga time 11 gante agite. Naan ivattu black grape juice madakottene. Kappu drakshe juice. Illi naan on patrage 2 tablespoon astu sakkare haaki neer hakittidini. Aa swalpa karugle ant heli. Tumba chanagirutte idru juice. ಈಗ ನಾನು ಜ್ಯೂಸರ್ ಅಲ್ಲಿ ಮಾಡ್ತಾ ಇದ್ದೀನಿ ಮಿಕ್ಸರ್ ಅಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಿಪ್ಪೆ ಎಲ್ಲ ಬ್ಲೆಂಡ್ ಆದರೆ ಕಹಿ ಕಹಿ ಆಗಿಬಿಡ್ತೈತೆ ಜ್ಯೂಸು ಇದಕ್ಕೆ ಜ್ಯೂಸರ್ ಇದ್ರೇ ಚೆನ್ನಾಗತ್ತೆ ಈ ಜ್ಯೂಸರ್ ತಗೊಂಡು ನಾನು 3 ವರ್ಷ ಆಯಿತು ತುಂಬಾ ಚೆನ್ನಾಗೈತೆ ಇದರ ಕ್ವಾಲಿಟಿ ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದ್ರಾಕ್ಷಿ ಒಂದು ಸ್ವಲ್ಪ ತಿನ್ನಕ್ಕೆ ಹುಳಿ ಹುಳಿ ಅನಿಸ್ತತಿ ಬಟ್ ಈ ತರ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಬಹಳ ಟೇಸ್ಟ್ ಇರ್ತತ ಅದು ಈ ವಿಡಿಯೋದಲ್ಲಿ ನಿಮಗೋಸ್ಕರ ನಿಮಗೆಲ್ಲ ಯೂಸ್ ಆಗಲಿ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತೊಂದು ಸಂಸ್ಕೃತ ಶ್ಲೋಕನ ನನ್ನ ಹಸ್ಬಂಡ್ ಹೇಳಿದ್ದಾರೆ ಸೋ ನೀವು ವಿಡಿಯೋನ ಸ್ಕಿಪ್ ಮಾಡದಂಗೆ ಫುಲ್ ನೋಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇವಾಗ ಜ್ಯೂಸ್ ರೆಡಿ ಆಗಿತ್ತು ना ज्यूस के ऐन हाकु अंत निमगे लास्ट वीडियोदल्ली स्वल्प उप्पु स्वल्प शुंठि ऐलक्की पौडर हाक्तीनि नानु हाय फ्रेंड्स हेगिद्रे एल्लरू वाक होग्तिदीनि इवाग 5:30 आगुत्ते टाइम निमगू तोरिस्तीनि बर्रि इवत्तु नानु औट्सैड वाक बंदिनि ಇವಾಗ ಫುಲ್ ಕಾಂಪೌಂಡ್ ಇಂದ ಹೊರಗೆ ಬಂದಿವಿ ಸೋ ಔಟ್ ಸೈಡ್ ಇಂದ ಈ ತರ ಕಾಣಿಸುತ್ತೆ ವ್ಯೂ ಇದೇ ಮೇನ್ ಎಂಟ್ರನ್ಸ್ ಕೂಡ ಶುಕ್ರವಾರ ಇವತ್ತು ಬೆಳಗಿಂದ ಬರಿ ಕೆಲಸನ ಆಯ್ತು ವಿಡಿಯೋ ಮಾಡಕ ಆಗಲಿಲ್ಲ ಸೋ ಇವಾಗ ಒಂದ ಸ್ವಲ್ಪ 5:30 ಅನ್ನಷ್ಟಕ್ಕೆ ಕೆಲಸ ಎಲ್ಲ ಮುಗಿತು ಟೀ ಆಯ್ತು ಟೀ ಕುಡಿದು ಇವಾಗ ವಾಕ್ ಬಂದೆವಿ ವೆದರ್ ಅಂತ ತುಂಬಾನೇ ಚೆನ್ನಾಗೈತಿ ಈ ಟೈಮ್ ಅಲ್ಲಿ ಇದು ಔಟ್ ಸೈಡ್ ಇದು ಊರಿಂದ ಹೊರಗಿದೆ ಸ್ಕೂಲ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ವೆದರ್ ನೋಡ್ರಿ ನಾವು ರೆಗ್ಯುಲರ್ ಆಗಿ ವಾಕ್ ಮಾಡೋದು ಇದೆ ರೋಡ್ ಈ ರೋಡ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗೈತಿ ಯಾವ ವೆಹಿಕಲ್ ಓಡಾಡಲ್ಲ ಇಲ್ಲಿ ಬಸ್ ಬರಲ್ಲ ಸೋ ನಾವು ಅಷ್ಟೇ ಸ್ವಲ್ಪ स्कूल बर बैक अस्टे इन इर्ध किलोमीटर हादसे ऊर् बरते तवरेकोप अंत सो वाक जगे तुम चेनाती डिस्टर्ब याद नोड़ी बंत स्कूल ना स्वल्प दूर हम बंदी हाफ किलोमीटर ಇದು ಸ್ಕೂಲ್ ಅಪೋಸಿಟ್ ಇರೋದು ಒಂದೇ ಒಂದು ಮಾವಿನ ಮರ ಐತಿ ಚೆನ್ನಾಗಿ ಕಾಯಿ ಬಿಟ್ಟತಿ ಇವರ ನೋಡ್ರಿ ವಾಕ್ ಮುಗಿಸ್ಕೊಂಡು ಬಂದು ಆರಾಮಾಗಿ ರೆಸ್ಟ್ ಮಾಡಕತ್ತಾರೆ ಇಲ್ಲಿ ಕುತ್ಕೊಂಡು ಇವರು ನಮಗೆ ಪರಿಚಯದವರು ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತಾನೆ ಹೇಳಬಹುದು ಒಂದು ಸ್ಮಾಲ್ ಪೂಜೆ ಇತ್ತು ಅದಕ್ಕೆ ಇನ್ವೈಟ್ ಮಾಡಕ ಬಂದಿದ್ರು ತುಂಬಾ ಚೆನ್ನಾಗಿದೆ ಅವರ ಮನೆ ಹಾಸ್ಪಿಟಾಲಿಟಿ ಬಂದ್ವಿ ಇವಾಗ ಒಂದ ಸ್ವಲ್ಪ ಕೆಲಸ ಇತ್ತು ಮಾಡ್ದೆ ಇವಾಗ ನಾನು ನೆನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ನಾನು ಡೈಲಿ ಸಂಸ್ಕೃತ ಶ್ಲೋಕ ಹಾಕ್ತೀನಿ ನಮ್ಮ ಮನೆಯತ್ರ ಹೇಳಿಸ್ತೀನಿ ಅಂತ ಹೇಳಿ ಸೋ ನಾವು ಇವತ್ತೊಂದು ಶ್ಲೋಕನ ಕಲಿಯೋಣ ನಾನು ಡೈಲಿ ನಿಮಗೆ ಹಾಕೋ ಶ್ಲೋಕನ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ತುಂಬಾನೇ ಒಳ್ಳೆಯದು ನೀವು
ಯಾಕೆ ಅಂತ ಹೇಳಿದ್ರೆ ಇವಾಗಿನ ಕಾಂಪಿಟೇಷನ್ ವರ್ಲ್ಡ್ ಫೀಲ್ಡ್ ಅಲ್ಲಿ ಸೊ ನಾವು ಎಷ್ಟೇ ಏನೇ ಕಲ್ತ್ರೂ ಕಡಿಮೆನೆ, ಎಲ್ಲದ್ರ ಬಗ್ಗೆನೂ ನಾವು ತಿಳ್ಕೊಬೇಕು. ಸೊ ನಾ ಇದು ಒಂದೊಳ್ಳೆ, ಸೊ ನಿಮಗೆ ಸಂಸ್ಕೃತ ಶ್ಲೋಕ ಎಲ್ಲಾ ಕಡೆ ಸಿಗಲ್ಲ, ಬೇಕಾ ಎಲ್ಲ ಸಿಗುತ್ತೆ. ಸೊ ನಮ್ಮ ವಿಡಿಯೋದಲ್ಲಿ ಬರೋವೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಶ್ಲೋಕನ ಹಾಕಿರ್ತೀನಿ, ನೀವು ಕಲಿರಿ, ನಿಮ್ಮ ಮಕ್ಕಳಿಗೂ ಕಲಿಸ್ರಿ, ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಬರ್ರಿ ಇವತ್ತೊಂದು ಶ್ಲೋಕನ ನಾವು ಕಲಿಯೋಣ, ಅದು ವಿದ್ಯೆಯ ಮಹತ್ವನ ನಾವಿವತ್ತು ತಿಳ್ಕೊಳ್ಳೋಣ ಇನ್ನೊಂದು ಶ್ಲೋಕದಿಂದ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ಶ್ಲೋಕ ಹೇಳಿದ್ದೆ, ಎಲ್ಲ ಅದನ್ನ ನೀವು ಕೆಲವು ಜನ ಮಾತ್ರ ನೋಡಿದ್ರೆ ಅನ್ಕೊಂತೀನಿ, ಹಾಗೆ ಮಿಸ್ ಮಾಡ್ಕೋಬೇಡಿ. ಡೈಲಿ ಒಂದೊಂದು ಇರುತ್ತೆ, ಏನೋ ಅಪ್ಪಿ ತಪ್ಪಿ ಒಂದಿನ ಮಿಸ್ ಆದ್ರೆ ನೆಕ್ಸ್ಟ್ ಡೇ ಕಂಪಲ್ಸರಿ ಒಂದು ಲಾಗ್ ಅಲ್ಲಿ ನಮ್ಮ ಮನೆಯವರು ಹೇಳಿದ್ದಾರೆ, ಹಾಕ್ಬೇಕು ವೀಕ್ಷಕರಿಗೆ, ಅವ್ರ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ. ಬನ್ನಿ ಇವತ್ತು ಕೂಡ ವಿದ್ಯೆ ಮಹತ್ವವನ್ನ ಹೇಳ್ತಕ್ಕಂತ ಇನ್ನೊಂದು ಶ್ಲೋಕ ನೋಡೋಣ. ಯಾವ್ದಪ್ಪ ಅಂತಂದ್ರೆ, ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಕ್ಕಂಥದ್ದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಕನ್ನಡದಲ್ಲಿ ವಿದ್ವಾಂಸರಿಗೂ ಮತ್ತೆ ರಾಜರಿಗೂ ಇರ್ತಕ್ಕಂತಹ ವ್ಯತ್ಯಾಸನ ಹೇಳ್ತಾ ಇದೆ. ಏನಪ್ಪಾ ಅಂತಂದ್ರೆ, ಒಬ್ಬ ರಾಜ ತನ್ನ ಒಂದು ಪರಿಧಿಯಲ್ಲಿ ಅಥವಾ ತನ್ನ ರಾಜ್ಯದಲ್ಲಿ ಮಾತ್ರನೇ ಫೇಮಸ್ ಆಗ್ತಾನೆ ಅಥವಾ ಗುರುತು ಹಿಡಿಯಲ್ಪಡ್ತಾನೆ, ಆದ್ರೆ ಒಬ್ಬ ವಿದ್ವಾಂಸ ಇಡೀ ಜಗತ್ತು ಎಷ್ಟಿದೆ ಆ ಜಗತ್ತಿಗೆ ಅವನು ಗೊತ್ತಾಗ್ತಾನೆ. ಯಾಕೆ ಅಂತಂದ್ರೆ, ಅವನಲ್ಲಿರ್ತಕ್ಕಂತ ಒಂದು ನಾಲೆಜ್ ಇಂದ, ವಿದ್ಯೆಯಿಂದ. ಹಾಗಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸ್ವಾಮಿ ವಿವೇಕಾನಂದ, ನಿಮಗೆ ಗೊತ್ತಿರಬೇಕು, ಅವರು ಚಿಕಾಗೋ ಸಮ್ಮೇಳನದಲ್ಲಿ ಅವರ ಮಾತುಗಳು ಮತ್ತೆ ಆ ಸಮ್ಮೇಳನದ ಒಂದು ಮಹತ್ವನ ನಾವು ಈಗಲೂ ಕೂಡ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇನ್ನೊಂದ್ಸರಿ ಹೇಳ್ತೀನಿ. ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಕ್ಕಂಥದ್ದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನೋಡಿ, ಎಲ್ಲರೂ ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ನಾವು ಮಾಡಿರ್ತಕ್ಕಂಥ ಈ ಒಂದು ಲಾಗ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಲಾಗ್ ಅಲ್ಲಿ ಮತ್ತೆ ಬೇರೆ ಇನ್ನೊಂದು ವಿದ್ಯೆಯ ಮಹತ್ವವನ್ನು ಹೇಳ್ತಕ್ಕಂಥದ್ದೇ ಇನ್ನೊಂದು ಶ್ಲೋಕದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್.